ಬೆಟ್ಟಿಂಗ್ ಏನು ಕಾಡ್ಬೇಕು ಸರ್, ದುಡ್ದು ಸಂಪಾದನೆ ಮಾಡ್ಬೇಕಷ್ಟೇ, ಸಂಪಾದನೆ ಮಾಡಿರೋದು ಹಾಳು ಮಾಡಕ್ ಹೋಗ್ಬಾರ್ದು. ಈ ಬೆಟ್ಟಿಂಗ್ ಯಾರು ಆಡ್ತಾರೆ ಗೊತ್ತಾ, ಕಷ್ಟ ಬಿದ್ದು ದುಡ್ಡೋರು ಯಾರು ಆಡಲ್ಲ. ಈ ಅಪ್ಪನ ದುಡ್ಡು ಬರೋರು ಇಲ್ಲ ಎಲ್ಲ ಅಲ್ಲೇ ಇಲ್ಲಿ ಆರಾಮಿ ದುಡ್ಡು ಬರ್ತದಲ್ಲ ಅವ್ರು ಮಾತ್ರ ಆಡ್ಬೇಕಷ್ಟೇ. ಅವ್ರು ಆಡಿದ್ರೆ ಅವ್ರ ಕಡೆಗಾರು ಆಗುತ್ತೆ. ಬಟ್ಟು ಬೆಳಿಗ್ಗೆಯಿಂದ ರಾತ್ರಿ ತನಕ ಮೈಕೇನ ಓಬರ್ಸ್ಕೊಂಡು ದುಡ್ಕೊಂಡು ಸತ್ಕೊಂಡು ಇವ್ರಿಗೋಸ್ಕರ ಮನೇಲಿ ಕಾಯ್ಕೊಂಡಿರ್ತಾರೆ. ಈ ನನ್ನ ಮಕ್ಕಳು ಇಲ್ಲಿ ಕಟ್ಕೊಂಡು ಸಾಯ್ತಾ ಇರ್ತಾರೆ. ಪ್ರಕಾರ ಅವೆಲ್ಲ ತಪ್ಪು. ನೀವು ಯಾವತ್ತೂ ಟ್ರೈ ಕೂಡ ಮಾಡಿಲ್ಲ? ಟ್ರೈ ಮಾಡೋಕ್ಕಾಗಿಲ್ಲ, ನಮ್ಮಮ್ಮ ಕೆರೆದ ಅವ್ರ ಅಮ್ಮ ಕೆರೆದ ಹೊಡಿತಾರಂತೆ. ಓಕೆ, ನೀವು ಇಲ್ಲಿ ಒಬ್ಬರೇ ಇರೋದ? ಅಮ್ಮ ಅಪ್ಪ ಅಮ್ಮ ಊರಲ್ಲಿರೋದ? ಅಪ್ಪ ಅಮ್ಮ ಊರಲ್ಲಿರೋದ? ಅಪ್ಪ ಇಲ್ಲ, ಅಮ್ಮ ಮಾತ್ರ ಊರಲ್ಲಿರೋದು. ಅಮ್ಮ ಯಾವ ಊರು ನಿಮ್ಮದು? ನರಸೀಪುರ. ಟಿ ನರಸೀಪುರ? ಟಿ ನರಸೀಪುರ. ಓಕೆ, ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ಆಯಿತು, ನಾಲ್ಕೂವರೆ ವರ್ಷ ಆಯಿತು. ಏನು ಓದಿರೋದು ನೀವು? ಸೆಕೆಂಡ್ ಪಿ ಯು ಕಂಪ್ಲೀಟ್. ಸೆಕೆಂಡ್ ಪಿ ಯು ಕಂಪ್ಲೀಟು? ಯಾಕೆ ಆರ್ ಸಿ ಬಿ ಅಭಿಮಾನಿ? ನಮ್ಮ ತಂಡ ಸರ್. ನಮ್ಮ ತಂಡ ಅಂದರೆ ಅದು ಬೆಂಗಳೂರು ವಿಚಾರದಲ್ಲೂ ಕೊಹ್ಲಿ ವಿಚಾರದಲ್ಲೂ? ಕೊಹ್ಲಿ ಅಪ್ಪಟ ಅಭಿಮಾನಿನೇ ನಾನು, ಆದರೂ ಕೊಹ್ಲಿ ಬೇರೆ ಟೀಮ್ಗಾಡಿದ್ರು ನಾನು ಸಪೋರ್ಟ್ ಮಾಡೋದು ಆರ್ ಸಿ ಬಿನೇ ಫಸ್ಟು. ಬಟ್ ಈ ಸಲ ಆಗಲ್ಲ ಅನ್ನೋದೇನಿಲ್ವಲ್ಲ. ಓಕೆ, ಹೊಡಿತೀವಿ ಹೊಡಿತೀವಿ. ಬೆಟ್ಟಿಂಗ್ ಆಡೋರ್ಗೆ ಏನು ಹೇಳ್ತೀರಾ? ಬೆಟ್ಟಿಂಗಲ್ಲಿ ಆಡಿದ್ರೆ ಮನೆ ಮಟ್ಟ ಹಾಳು ಮಾಡ್ಕೊಂಡು ಹೋಗ್ಬೇಕಾಗತ್ತಷ್ಟೇ. ಕಷ್ಟ ಬೀದು ದುಡಿಬೇಕು, ಅದು ಬಿಟ್ಬಿಟ್ಟು ಇವೆಲ್ಲ ಮಾಡಕ್ಕೆ ಹೋಗ್ಬೋದು. ನಾನು ಹೇಳೋದು ಕ್ರಿಕೆಟ್ ಒಂದು ಒಂದು ಆಟವಾಗಿ ಮನೋರಂಜನೆ ನೋಡ್ಬೇಕು ಸರ್. ಎಲ್ಲ ಕ್ರಿಕೆಟ್ ಕ್ರಿಕೆಟ್ ಆಗೇ ನೋಡ್ಬೇಕು ಇವರು, ಅದು ಬಿಟ್ಬಿಟ್ಟು ಇವ್ರು ಏನೇನೋ ಮಾಡ್ಕೊಂಡ್ರೆ ಅದಾಗಲ್ಲ. ಅದರಿಂದ ಅದ್ರ ಹೆಸರು ಹಾಳು ಮಾಡ್ತಾ ಇದಾರೆ ಅಷ್ಟೇ. ಸ್ಪೋರ್ಟ್ಸ್ ಹಾಳು ಮಾಡ್ತಾ ಇದ್ದಾರೆ. ಇವತ್ತು ಹೊಡಿತಾರೆ ಸರ್. ಹೊಡಿತಾರೆ ಸರ್? ಹೆಂಗ್ ಹೊಡಿತಾರೆ ಅಂತ? ಹೆಂಗ್ ಹೊಡಿತಾರೆ ಅಂದ್ರೆ ಅವ್ರು ಹೊಡಿದಾರೆ ಗೊತ್ತಿಲ್ಲ, ಒಟ್ಟು ಹೊಡಿತಾರೆ. ಎಟ್ ನೋಡ್ಕೊಂಡು ಹೋಗ್ಬೇಕು ಆ ಥರ ಹೊಡೆದೇ ಹೊಡಿತಾರೆ ಒಟ್ಟು. ನಾವು ಇವತ್ತು ಹೊಡಿತಾರೆ ಅಲ್ಲಿ ಒಂದು 20-25 ರನ್ನಿಂದ. ಓಕೆ, ಈ ದಿನ ಮ್ಯಾನ್ ಆಫ್ ದಿ ಮ್ಯಾಚ್ ಬೆಂಗಳೂರಿಗಿದ್ರೆ ಯಾರು ತುಂಬ ಚೆನ್ನಾಗಿ ಆಡಿರ್ಬೋದು ಬ್ಯಾಟಿಂಗಲ್ಲಿ? ಏನು ಹೇಳೋದು ಆರ್ ಸಿ ಬಿ ಅವರು ಅಂದರೆ ನಾವು ಹೋಗಿದ್ರು ಇವರು ಬರೋಗಿಲ್ಲ, ಅವರಂತೂ ಹೋಗಬಾರ್ದು ಅಂತ ಆಚೆ ಎಸಿಬೇಕು ಎಸಿತಿ ಹೋಟ್ಲಲ್ಲಿ. ಸೊ ಈಗ ನಮ್ಮ ಜೊತೆ ಒಬ್ಬರು ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಸರ್, ನಿಮ್ಮ ಹೆಸರು? ಕಿರಣ್. ಕಿರಣ್, ಎಷ್ಟು ವರ್ಷದಿಂದ ನೀವು ಮ್ಯಾಚ್ ನೋಡ್ತೀರಿ? ನಾನೇನು ರೀಸೆಂಟಾಗಿ ಒಂದು 5-6 ವರ್ಷ, ಒಂದು 7 ವರ್ಷ ಆಗಿರ್ಬೋದು. 7 ವರ್ಷದಿಂದ ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? 4 ವರ್ಷ ಬೆಂಗಳೂರಿಗೆ ಬಂದು. 4 ವರ್ಷ ನೀವು ಮೊದಲಿನಿಂದಲೂ ಆರ್ ಸಿ ಬಿ ಅಭಿಮಾನಿನ ಅಥವಾ ಬೇರೆ ತಂಡದಲ್ಲಿದ್ದು ಶಿಫ್ಟ್ ಆಗಿರೋದಾ? ಆವಾಗಿಂದ ಆರ್ ಸಿ ಬಿನೇ ಸರ್ ನಾವು. ಯಾಕೆ ಆರ್ ಸಿ ಬಿ ಅಭಿಮಾನಿ? ನಮ್ಮ ತಂಡ ಸರ್. ನಮ್ಮ ತಂಡ ಅಂದರೆ ಅದು ಬೆಂಗಳೂರು ವಿಚಾರದಲ್ಲೂ ಕೊಹ್ಲಿ ವಿಚಾರದಲ್ಲೂ? ಕೊಹ್ಲಿ ಅಪ್ಪಟ ಅಭಿಮಾನಿನೇ ನಾನು, ಆದರೂ ಕೊಹ್ಲಿ ಬೇರೆ ಟೀಮ್ ಆಡಿದ್ರು ನಾನು ಸಪೋರ್ಟ್ ಮಾಡೋದು ಆರ್ ಸಿ ಬಿನೇ ಫಸ್ಟು. ಇವತ್ತು ನೋಡೋ ಪ್ರಕಾರ ಮಳೆ ಬರೋ ಡೌಟು ಸರ್, ನೋಡೋಣ ಅವ್ರ ನಸೀಬು ಹೆಂಗಿದೆ ಅಂತ. ಅವ್ರಿಗೆ ಇಷ್ಟೊಂದು ಜನ ಲೆಕ್ಕಿಲ್ಲ, ಈ ವರ್ಷ ಏನಾದರೂ ನೋಡೋಣ. ಕಷ್ಟ ಬಿದ್ದು 5 ಮ್ಯಾಚ್ ಹೊಡ್ಕೊಂಬಂದಿದ್ದಾರೆ, ಏಮಾಯ್ತು ನೋಡೋಣ. ಈ ಟಾಪ್ 10 ಅಥವಾ ಡೌನಲ್ಲಿ ಇದ್ದವರು ಇದಕ್ಕಿದ್ದ ಹಾಗೆ ಈಗ ಬರ್ತಾರೆ ಅಂತ ಎಲ್ಲೋ ಒಂದು ಕಡೆ ಹೋಪ್ ಬಿಟ್ಟಿದ್ರ ಮಿಟ್ಟ ಆ ಮಧ್ಯದ ಹಂತದಲ್ಲಿ? ಆರ್ ಸಿ ಬಿ ಫ್ಯಾನ್ಸ್ ಯಾವತ್ತೂ ಹೋಗ್ಬಿಡಲ್ಲ ಸರ್, ಕ್ವಾಲಿಫೈ ಆಗಲ್ಲ ಅಂತ ಹೇಳಿದ್ರು ಇನ್ನೂ ಒಂದು ಇಟ್ಕೊಂಡಿರ್ತಾರೆ ತಲೆಯಲ್ಲಿ, ಆದರೂ ಆಗ್ಬೋದು ಹೆಂಗಾದ್ರೂ ಅಂತ. ಸೊ ಇವತ್ತು ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೋ ಚೆನ್ನೈ ಕ್ವಾಲಿಫೈ ಆಗುತ್ತೋ ಅನ್ನೋದು ಡಿಸೈಡರ್ ದಿನ, ಇವತ್ತು ಡಿಸೈಡ್ ಆಗುವಂತಹ ದಿನ. ಸೊ ಚೆನ್ನೈ ಮೇಲೆ ಅಷ್ಟು ಒಳ್ಳೆ ಗೆಲುವಿನ ಟ್ರ್ಯಾಕ್ ಇಲ್ಲ, ಅದು ನಿಮ್ಗೆ ಅನಿಸುತ್ತಾ? ಅವ್ರ ಮೇಲೆ ಇಲ್ಲ ಸರ್, ಬಟ್ ಅವ್ರಿಗೂ ಈ ಸೀಸನ್ ಅಷ್ಟೊಂದು ಚೆನ್ನಾಗಾಗಿಲ್ವಲ್ಲ, ಅದರಿಂದ ನಮಗೂ ಚಾನ್ಸ್ ಇದೆ. ಅವ್ರ ಮೇಲೆ ಇಲ್ಲ ಅಷ್ಟೇ, ಬಟ್ ಈ ಸಲ ಆಗಲ್ಲ ಅನ್ನೋದೇನಿಲ್ವಲ್ಲ. ಓಕೆ, ಹೊಡಿತೀವಿ ಹೊಡಿತೀವಿ. ಸೊ ಈಗ ವಿಲ್ ಜಾಕ್ಸ್ ಅವರು ಅವ್ರ ದೇಶಕ್ಕೆ ಹೊರಟೋಗಿದ್ದಾರೆ ಇಂಗ್ಲೆಂಡ್ ಪರವಾಗಿ ಆಡ್ಲಿಕ್ಕೆ. ಸೊ ಈಗ ನಿಮ್ಗೆ ಉಳಿದಿರೋ ಏಕೈಕ ಅಸ್ತ್ರವೇನು, ಆ ಜಾಗಕ್ಕೆ ಯಾರನ್ನ ತುಂಬಬೇಕು? ಮ್ಯಾಡ್ ಮ್ಯಾಕ್ಸಿ. ಅವ್ರನ್ನ ಯಾಕೆ ಆಚೆ ಇಟ್ಟಿದ್ರು ಅಂತ ನಿಮಗೂ ಗೊತ್ತಲ್ಲ, ಬಟ್ ಆದರೂ ಅವನು ನಾಕೌಟ್ ಅಂತ ಬಂದಾಗ ಸಖತ್ತಾಗಿರ್ತಾನೆ ಸರ್. ಆಸ್ಟ್ರೇಲಿಯನ್ ಪ್ಲೇಯರ್ ಅವರು, ನಾಕೌಟ್ ಅಂದರೆ ಅವರು ಬೇರೆ ಥರನೇ ಇದಾಯ್ತಾರೆ. ಆಡ್ತಾನೆ, ಆಡೇ ಆಡ್ತಾನೆ, ನೋಡೋಣ. ಅವನಿಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ, ಆಡ್ತಾನೆ ಅಂತ ಅಂದ್ಕೊಂಡಿದ್ದೀವಿ. ಆಡಲಿ, ಆಡಿದ್ರು ಆಡದವರು ನಮ್ಮ ಟೀಮೇ, ಹೆಂಗಾದರೂ ಇರಲಿ. ನೈಸ್. ಈಗ 14 ಪಾಯಿಂಟ್ ಆಗುತ್ತೆ ಇವತ್ತು ಗೆದ್ದರೆ, ಬಟ್ ಈಗ ಲಕ್ನೋ ಕೂಡ ನಿನ್ನೆ ಮ್ಯಾಚ್ ಗೆದ್ದಿದೆ, ಅದ್ರ ಬಗ್ಗೆ? ಅದರಿಂದ ನಮ್ಗೇನು ಡಿಫ್ರೆನ್ಸ್ ಆಗಲ್ಲ ಸರ್. ಈಗ ಇವರು ರನ್ ರೇಟಿಂದ ಹೊಡೆದ್ರೆ ಮಾತ್ರ ಚಾನ್ಸ್ ಇರೋದು, ಗೆದ್ದರೆ ಚಾನ್ಸ್ ಇಲ್ಲ. ಗೆದ್ರೂ ಚೆನ್ನೈನೇ ಕ್ವಾಲಿಫೈ ಆಗೋದು, ಇವ್ರು ಏನಾದರೂ ರನ್ ರೇಟಲ್ಲಿ ಹೋದ್ರೆ ಮಾತ್ರ ಗೆಲ್ಲಕ್ಕಾಗೋದು, ಇಲ್ಲ ಅಂದರೆ ಚಾನ್ಸ್ ಇಲ್ಲ. ಇವ್ರು ಗೆದ್ರೂ ಪ್ರಯೋಜನ ಬರಲ್ಲ, ಅದೇ ಹೊಡೆದ್ರೆ ರನ್ ರೇಟಲ್ಲೇ ಹೊಡಿಬೇಕು. ಇವ್ರು ಏನು ಹೇಳೋದು ಆರ್ ಸಿ ಬಿ ಇವರು ಅಂದರೆ ನಾವು ಹೋಗಿದ್ರೆ ಇವ್ರು ಬರೋಗಿಲ್ಲ, ಅವರಂತೂ ಹೋಗಬಾರ್ದು ಅಂತ ಏನು ತಾಚೆ ಎಸಿಬೇಕು ಎಸಿತಿ ಹೋಟ್ಲಲ್ಲಿ? ನಾವು ಹೋಗಿಲ್ಲ ಅಂದ್ರೂ ಅವ್ರನ್ನ ಹೆಂಗಾರ ಇದು ಮಾಡಿ ಬೇರೆಯವರಾದ್ರೂ ಬರೋ ಥರ ಮಾಡ್ತೀವಿ. ಈಗ ಚೆನ್ನೈ ಸೋತ್ರೆ ಬಹುಶಃ ಚೆನ್ನೈ ಹೋಗುತ್ತೆ. ಚೆನ್ನೈ ಸೋತ್ರೆ ಚೆನ್ನೈ ಹೋಗಲ್ಲ, ಅದೇ ಇವರು ಲಕ್ನೋ ಅನ್ನೋದ್ರೆ ಕ್ವಾಲಿಫೈ ಆಗೋ ಮೂಮೆಂಟ್ ಇದ್ರೆ ಮಾತ್ರ ಅವ್ರು ಹೋಗೋದಷ್ಟೇ. ಇಲ್ಲ, ಲಕ್ನೋನು ಈಗ 14, ಚೆನ್ನೈ 14. ಈಗ ಸೋತ್ರೆ 12 ಬರಲ್ಲ, 14 ಇರ್ತಾರೆ, ಬಟ್ ರನ್ ರೇಟ್ ಲಕ್ನೋಗಿಂತ ಜಾಸ್ತಿ ಇದೆ ಚೆನ್ನೈ. ಹಾಗಾದ್ರೆ ಅವರೇ ಇರ್ತಾರಲ್ಲ ಸರ್, ಅವ್ರು ಕೆಳಗಡೆ ಹೋಗಲ್ಲ, ಬಟ್ ಅದೇ ನಾವು ಹೊಡೆದ್ರೆ ಮಾತ್ರ ಚಾನ್ಸ್ ಇರೋದು, ರನ್ ರೇಟಲ್ಲೇ ಹೊಡಿಬೇಕು. ಬೆಟ್ಟಿಂಗ್ ಆಡೋರ್ಗೆ ಏನು ಹೇಳ್ತೀರಾ?
ಬೆಟ್ಟಿಂಗ್ ಎಲ್ಲ ಆಡಿದ್ರೆ ಮನೆ ಮಟ್ಟ ಹಾಳು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ, ಕಷ್ಟ ಬಿ ದುಡಿಬೇಕು ಅದ್ಬಿಟ್ಬಿಟ್ಟು ಇವೆಲ್ಲ ಮಾಡಕ್ ಹೋಗ್ಬಾರ್ದು. ನಾನು ಹೇಳೋದು ಕ್ರಿಕೆಟ್ ಒಂದು ಒಂದು ಆಟವಾಗಿ ಮನೋರಂಜನೆ ನೋಡ್ಬೇಕು ಸರ್, ಎಲ್ಲ ಕ್ರಿಕೆಟ್ ಕ್ರಿಕೆಟ್ ಆಗೇ ನೋಡ್ಬೇಕು ಇವರು, ಅದ್ಬಿಟ್ಬಿಟ್ಟು ಇವ್ರು ಏನೇನೋ ಮಾಡ್ಕೊಂಡ್ರೆ ಅದಾಗಲ್ಲ, ಅದರಿಂದ ಅದ್ರ ಹೆಸರು ಹಾಳು ಮಾಡ್ತಾ ಇದಾರೆ ಅಷ್ಟೇ. ಸ್ಪೋರ್ಟ್ಸ್ ಹಾಳು ಮಾಡ್ತಾ ಇದ್ರು. ಇವತ್ತು ಹೊಡಿತಾರೆ ಸರ್, ಹೊಡಿತಾರೆ ಸರ್, ಹೆಂಗ್ ಹೊಡಿತಾರೆ ಅಂತ ಹೆಂಗ್ ಹೊಡಿತಾರೆ ಅಂದ್ರೆ ಅವ್ರು ಹೊಡಿತಾರೆ ನೋಡ್ಕೊಂಡು ಹೋಗ್ಬೇಕು ಆತರ ಹೊಡೆದೆ ಹೊಡಿತಾರೆ ಒಟ್ನಲ್ಲಿ. ಇವತ್ತು ಈ ದಿನ ಮ್ಯಾನ್ ಆಫ್ ದಿ ಮ್ಯಾಚ್ ಬೆಂಗಳೂರಿಗೆ ಇದ್ರೆ ಯಾರು ತುಂಬಾ ಚೆನ್ನಾಗಿ ಆಡಿರ್ಬೋದು ಬ್ಯಾಟಿಂಗ್ ಅಲ್ಲಿ? ಈ ದಿನ ಮ್ಯಾನ್ ಆಫ್ ದ ಮ್ಯಾಚ್ ನನ್ನ ಪ್ರಕಾರ ರಜತ್ ಪತಿದಾರ ಹೋಗ್ಬೋದು. ಕೊಹ್ಲಿ ಬಿಟ್ಬಿಟ್ರಿ? ಕೊಹ್ಲಿ ಹೊಡಿತಾರೆ ಸರ್, ಅವ್ರ ಬ್ಯಾಕ್ ಬನ್ ಇದ್ದಂಗೆ ಅವ್ರ ನಿಂತ್ಕೊಂಡು ಆಡಿಸ್ತಾರೆ. ಯಾಕೆ ರಜತ್ ಪತಿದಾರ ಅಂದ್ರೆ ಅವ್ರ ಹತ್ರ ಸ್ಪಿನ್ನರ್ಸ್ ಇದಾರೆ, ಅವ್ನ ಸ್ಪಿನ್ನರ್ಸ್ ಚೆನ್ನಾಗಿ ಆಡ್ತಾನೆ. ಇವತ್ತು ಅವ್ನ ಸ್ಪಿನ್ನರ್ ಡಿಸ್ಟ್ರಕ್ಷನ್, ಅವರು ಎಲ್ಲಾರನ್ನು ಮೀರಿಸ್ಬಿಟ್ಟು ಅವ್ನ ಸ್ಪಿನ್ನರ್. ವಿಚಿತ್ರ ಅಂದ್ರೆ ಫಾಸ್ಟ್ ಆಡ್ಬೇಕಾದ್ರೆ ತುಂಬಾ ಎಡವುತ್ತಾರೆ. ಹಾ, ಏನು ಮಾಡೋಕ್ಕಾಗಲ್ಲ ಅಂದ್ರೆ ಒಂದು ಮಿಡಲ್ ಆರ್ಡರ್ ಎಲ್ಲ ಬರೋದು, ಜಾಸ್ತಿ ಸ್ಪಿನ್ನೇ ಸಿಕ್ಕೋದು ಅವನಿಗೆ. ಆ್ಯಂಡ್ ಕ್ಯಾಮರೂನ್ ಗ್ರೀನ್ ಬಗ್ಗೆ ಭಾಳ ಒಳ್ಳೆ ಅಭಿಪ್ರಾಯ ಇದೆ. ಹಾಂ ಸರ್, ಅವ್ನು ಸೀಸನ್ ಸ್ಟಾರ್ಟಿಂಗಲ್ಲಿ ಆಡಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಬೌಲಿಂಗು ಬೌಲಿಂಗ್ ಚೆನ್ನಾಗಿ ಕೊಟ್ಟಿದ್ದಾನೆ, ವಿಕೆಟ್ ತೆಗ್ದಿದ್ದಾರೆ. ಈಗ ರೀಸೆಂಟಾಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಬೌಲಿಂಗಲ್ಲಿ. ಇವತ್ತು ಎಸ್ ದಯಾಳ್ ಮತ್ತು ಸ್ವಪ್ನಿಲ್ ಚೆನ್ನಾಗಿ ಮಾಡ್ಬೋದು. ಈ ದಿನ ಗೆದ್ರು ಸೋತರು ಅಭಿಮಾನ ಏನು ಚೇಂಜ್ ಆಗಲ್ಲ, ಇನ್ನೂ 10 ವರ್ಷ ಸೋತರು ಚೇಂಜ್ ಆಗಲ್ಲ ಸರ್. ಅದು ಅಭಿಮಾನ ಅಂದ್ರೆ ಅಭಿಮಾನನೇ. ಈಗ ನಮ್ಮಪ್ಪ ದುಡ್ಡು ತಂದಾಗ್ತಾ ಇಲ್ಲ ಅಂದ್ಬಿಟ್ಟು ನಮ್ಮಅಪ್ಪನ ಬಿಟ್ಬಿಡಕ್ಕಾಗತ್ತ? ಸಹ ಹಾಕ್ಲೇಬೇಕು, ಟ್ರೈ ಮಾಡೋಣ, ಆಗತ್ತೆ. ಬಟ್ ಕೊಹ್ಲಿ ಇನ್ನೂ ಎಷ್ಟು ವರ್ಷ ಆಡ್ಬೋದು ಅಂದಾಜು ನಿಮ್ಮ ಪ್ರಕಾರ ಬೆಂಗಳೂರಿಗೆ? ನನ್ನ ಪ್ರಕಾರ ಅವರು ಇನ್ನೂ ಆಡಬೇಕು. ಆಡಬೇಕು ಹೌದು, ಬಟ್ ಬಾಡಿ ಎಲ್ಲ ಹೋಗ್ಬೇಕಲ್ಲ. ಸೊ ಎಷ್ಟು ವರ್ಷ ನಿರೀಕ್ಷೆ ಮಾಡ್ತೀರಾ? ನಾ ಇನ್ನೊಂದು 5 ವರ್ಷ ನಿರೀಕ್ಷೆ ಮಾಡ್ತೀನಿ. ಬಟ್ ಅವ್ರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಕಪ್ಗೆದ್ಮೇಲೆ ನಾನು ಇರಲ್ಲ ಅನ್ನೋ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ನೀವು ಯಾರು ಹೋದ್ರು ಯಾರು ಬಂದರು ಬೆಂಗಳೂರು ಅನ್ನೋ ಟೀಮ್ಗೆ ವಿಜಯ್ ಮಲ್ಯ ಒಂದು ಇದನ್ನು ಕೊಟ್ಟು ಹೋಗಿದ್ದಾರೆ. ಅವರೊಂಥರ ಗತ್ತು ಸರ್, ಅವ್ರು ಮತ್ತೆ ಬಂದ್ರೇ ಗತ್ತು ಚೇಂಜ್ ಆಗೋದು, ಬರಬೇಕು ಅವರು ಬಂದ್ರೇ ಚೇಂಜ್ ಆಗೋದು ಗೊತ್ತು. ವಿಜಯ್ ಮಲ್ಯ ಬಂದರೆ ಕಪ್ ಗೆಲ್ತಾರೆ ಅಂತ ಅನ್ಸುತ್ತಾ? ಕಪ್ ಗೆಲ್ಲೋದು ಬಿಡೋದು ಸೆಕೆಂಡ್ರಿ, ಕನ್ನಡಿಗರನ್ನು ತಗೊಳ್ತಾರೆ. ಹಾಂ, ಅದು ಮೈನು. ಅನಿಲ್ ಕುಂಬ್ಳೆ ತಗೊಂಡಿರೋದೆ ಅವರು ಬಿಟ್ಟಲ್ಲಿ, ಅವರು ಹೆಸರು ಹೇಳಿದ್ಮೇಲೆ ಬೇರೆ ಯಾರು ಮಾತಾಡಿಲ್ಲ, ಆ ಥರ ಗೊತ್ತಾಯ್ತು ಅವ್ರಿಗೆ. ನೋಡೋಣ, ಈಗ ಅವ್ರು ಇಲ್ಲಿಗೆ ಬಂದರೆ ಅವರು ಮನೇಲಿ ಇರ್ಲಿಕ್ಕೆ ಜೈಲಲ್ಲಿ ಇರ್ಬೇಕಾಯ್ತದೆ. ಏನು ಮಾಡೋದು ವಿಧಿ, ಎಲ್ಲ ಫ್ಯಾನ್ಸ್ಗಳೆಲ್ಲ 10 ರೂಪಾಯಿ ಹಾಕಿದ್ರು ಅವ್ರು ಸಾಲ ತೀರಿಸ್ಬೋದು. ಎಲ್ಲ ಹಂಗಂತ ಹೇಳ್ತಾರೆ, ಎಲ್ಲ ಅವ್ರವ್ರ ಮನೇದು ಇರುತ್ತೆ ಸರ್, ಯಾರು ಮಾಡಲ್ಲ. ಅಭಿಮಾನದಿಂದ ಆಚೆ ಒಂದು ಪ್ರಾಕ್ಟಿಕಲ್ ಲೈಫ್ ಇದೆ, ಅದು ಅಭಿಮಾನ ಕೂಗಾಟದ ಅದು ಹತ್ತುಗಡೆ ಇದೆ, ಅದು ಹೇಳೋಕ್ಕಾಗಲ್ಲ. ಸುಮ್ಮನೆ ಸರ್ ವೇಸ್ಟು, ಅವರು ಕಿತ್ತಾಡ್ಕೊಂಡು ಸಾಯೋದು ಮಾಡೋದು ಕಾಮೆಂಟ್ ಬಾಕ್ಸಲ್ಲಿ ಆಳು ಮುಳು ಮಣ್ಣು ಮಸಿ, ಅವ್ರದೇ ಅಂತ ಒಂದು ಲೈಫ್ ಇರುತ್ತೆ, ಅದು ಲೀಡ್ ಮಾಡಬೇಕು. ಏನೋ ಅದಾಗುತ್ತೆ ಬರುತ್ತೆ, ಅವಾಗ ಒಂದು 3 ತಿಂಗಳು ಎಂಜಾಯ್ ಮಾಡಬೇಕು, ಹೋಯ್ತಾ ಇರಬೇಕು. ಅದು ಬಿಟ್ಬಿಟ್ಟು ಅದನ್ನೇ ಇದು ಮಾಡ್ಕೊಂಡು ಸಾಯ್ಬಾರ್ದು ನನ್ನ ಪ್ರಕಾರ ಅಷ್ಟೇ. ಸೊ ಈ ದಿನದ ಮ್ಯಾಚ್ ಬಗ್ಗೆ ಒಟ್ಟಾರೆ ನಿಮ್ಮಂತೆ ಅಭಿಮಾನಿಗಳಿಗೆ ಬೆಟ್ಟಿಂಗ್ ಆಡಬೇಡಿ ಅಂತ ಒಂದೆರಡು ಮಾತು ಹೇಳಿ. ಬೆಟ್ಟಿಂಗ್ ಏನಕ್ಕೆ ಆಡ್ಬೇಕು ಸರ್? ದುಡ್ದು ಸಂಪಾದನೆ ಮಾಡ್ಬೇಕಷ್ಟೇ, ಸಂಪಾದನೆ ಮಾಡಿರೋದು ಹಾಳು ಮಾಡಕ್ ಹೋಗ್ಬಾರ್ದು. ಈ ಬೆಟ್ಟಿಂಗ್ ಯಾರು ಆಡ್ತಾರೆ ಗೊತ್ತಾ? ಕಷ್ಟ ಬಿದ್ದು ದುಡ್ಡೋರು ಯಾರು ಆಡಲ್ಲ, ಈ ಅಪ್ಪನ ದುಡ್ಡು ಬರೋರು ಇಲ್ಲ ಎಲ್ಲ ಅಲ್ಲಿ ಇಲ್ಲಿ ಆರಾಮಿ ದುಡ್ಡು ಬರ್ತದಲ್ಲ ಅವ್ರು ಮಾತ್ರ ಆಡ್ಬೇಕಷ್ಟೇ. ಅವ್ರು ಆಡಿದ್ರೆ ಅವ್ರ ಕಡೆಗಾರು ಆಗುತ್ತೆ. ಬಿಟ್ಟು ಬೆಳಿಗ್ಗೆಯಿಂದ ರಾತ್ರಿ ತನಕ ಮೈಕೇನೋ ಬರ್ಸ್ಕೊಂಡು ದುಡ್ಕೊಂಡು ಸತ್ಕೊಂಡು ಇವ್ರಿಗೋಸ್ಕರ ಮನೇಲಿ ಕಾಯ್ಕೊಂಡಿರ್ತಾರೆ, ಈ ನನ್ನ ಮಕ್ಕಳು ಇಲ್ಲಿ ಕಟ್ಕೊಂಡು ಸಾಯ್ತಾ ಇರ್ತಾರೆ, ಪ್ರಕಾರ ಅವೆಲ್ಲ ತಪ್ಪು. ನೀವು ಯಾವತ್ತು ಟ್ರೈ ಕೂಡ ಮಾಡಿಲ್ಲ? ಟ್ರೈ ಮಾಡಕ್ ಆಗಿಲ್ಲ, ನಮ್ಮಅಮ್ಮ ಕೆರೆದ ಅವ್ರ ಅಮ್ಮ ಕೆರೆದ ಹೊಡಿತಾರಂತೆ. ಓಕೆ, ನೀವು ಇಲ್ಲಿ ಒಬ್ಬರೇ ಇರೋದ? ಅಮ್ಮ ಅಪ್ಪ ಅಮ್ಮ ಊರಲ್ಲಿರೋದ? ಅಪ್ಪ ಅಮ್ಮ ಊರಲ್ಲಿರೋದ? ಅಪ್ಪ ಇಲ್ಲ, ಅಮ್ಮ ಮಾತ್ರ ಊರಲ್ಲಿರೋದು. ಅಮ್ಮ ಯಾವ ಊರು ನಿಮ್ದು? ನರಸೀಪುರ. ಟಿ ನರಸೀಪುರ? ಟಿ ನರಸೀಪುರ. ಓಕೆ, ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಆಯ್ತು, 4.5 ವರ್ಷ ಆಯ್ತು. ಏನು ಓದಿರೋದು ನೀವು? ಸೆಕೆಂಡ್ ಪಿ ಯು ಕಂಪ್ಲೀಟ್. ಸೆಕೆಂಡ್ ಪಿ ಯು ಕಂಪ್ಲೀಟ್. ಮುಂದೆ ಅದಾದ್ಮೇಲೆ ಓದೋಕೆ ಆಗ್ಲಿಲ್ವಾ ಅಥವಾ ಓದೋ ಇಂಟ್ರೆಸ್ಟ್ ಬರ್ಲಿಲ್ವಾ? ಓದಕ್ ಆಗ್ಲಿಲ್ಲ, ಇಂಟ್ರೆಸ್ಟ್ ಬರ್ಲಿಲ್ಲ ಅಂತೇನಿಲ್ಲ. ಅದೇ ಮನೆ ಪರಿಸ್ಥಿತಿ? ಈಗ ಜೀವನ ನೆಮ್ಮದಿ ಆಗಿದೆ? ನೆಮ್ಮದಿ ಆಗಿನಿಲ್ಲ, ಒಂದು ತಕ್ಕಮಟ್ಟಿಗಿದೆ, ನಡೀತಾ ಇದೆ. ಯಾರ್ದು ನೆಮ್ಮದಿ ಆಗಿರಲ್ಲ ಸರ್, ನೆಮ್ಮದಿ ಆಗಿದೆ ತೋರ್ಸ್ಕೋತಾರೆ ಅಷ್ಟೇ, ಯಾರ್ದು ನೆಮ್ಮದಿ ಆಗಿರಲ್ಲ. ಏನೀಗ ಎಷ್ಟು ಸರ್ ನಿಮ್ಮ ವಯಸ್ಸು? 20. 20? ಅಯ್ಯೋ ದೇವ್ರೆ, 20 ವಯಸ್ಸು ನಿಮಗೆ? 20. ಮದುವೆಗೆ ಇರುವ ಏನು ಯೋಚನೆ ಮಾಡಿಲ್ಲ? ಹ್ಞೂ, ಅದೇ ಹೇಳಿದ್ನಲ್ಲ, ನಮ್ಮ ಅಮ್ಮ ಕೆರೆ ನಾವು ಬರ್ಕದೆ ಅರ್ಜೆಂಟ್ ಆಗೈತಿ, ನಿಮ್ಮ ಭೂಮಿ ಕರ್ಕೊಂಡ್ಬಂದು ಎಲ್ಲಿಂದ ಬದುಕದ? ಒಬ್ಬರೇ ಮಗನ? ನನ್ನ ತಂಗಿ ಇದ್ದಾಳೆ. ತಂಗಿ ಇದ್ದಾರೆ? ಓಕೆ. ಯಾಕೆ ಚೆನ್ನಾಗಿ ಓದಿಸ್ತಾ ಇದ್ದೀರಾ?
ಲಾ ಮಾಡ್ತಾ ಇದ್ದಾಳೆ. ಹೌದಾ? ಓಕೆ. ನಿಮ್ಗೆ ಓದಬೇಕು ಅನ್ನೋ ಆಸೆ ಇದ್ರು ಓದ್ಲಿಕ್ಕೆ ಆಗಿಲ್ಲ, ಬಟ್ ಈಗ ನೀವೇನು ಕೆಲಸ ಇಟ್ಕೊಂಡಿದ್ರೆ ಅದು ನಿಮ್ಮ ಇಷ್ಟಪಟ್ಟು ಪಡ್ಕೊಂಡಿದ್ದ ಅಥವಾ ಯಾವ ಒಂದು ಮಾಡ್ತಾ ಇದ್ದೀನಿ ಏನೋ ತೃಪ್ತಿ ಇದೆಯಾ? ಇಷ್ಟಪಟ್ಟು ಮಾಡ್ತಾರೆ ಸರ್. ಯಾವುದೋ ಒಂದು ಮಾಡ್ತಿದ್ದೀನಿ ಅಂದರೆ ಎಲ್ಲಾದರೂ ಬೇರೆ ಕಡೆ ಮಾಡ್ತಾ ಇದ್ದೆ. ನಮ್ಗೆ ಅವ್ರವ್ರ ಕೈ ಕಡೆ ಕೆಲಸ ಮಾಡೋ ಅಭ್ಯಾಸ ಇಲ್ಲ, ಆಗೋದು ಇಲ್ಲ. ಇಷ್ಟಪಟ್ಟೆ ಮಾಡ್ತಾ ಇರೋದು. ಆಟೋ ಫೀಲ್ಡ್ ಏನು ಕೆಟ್ಟದಲ್ಲ, ಕೆಟ್ಟದು ಅಂತ ಅನ್ಕೋತಾರೆ ಅಷ್ಟೇ. ಕೆಟ್ಟದೇನಲ್ಲ, ನಾವು ರಾಜರ ಥರನೇ ಇರ್ತೀವಿ ಇಲ್ಲಿ. ಯಾವನ್ನು ಕೇಳೋ ಅಷ್ಟಿಲ್ಲ, ಹೇಳೋ ಅಷ್ಟಿಲ್ಲ. ಗ್ರೇಟ್ 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 ಗ್ರೇಟ್. ಆ್ಯಂಡ್ ತಾಯಿ ಇಲ್ಲಿಗೆ ಬರ್ತಾರೆ ಅಥವಾ ನೀವು ಯಾವ್ಯಾವ ಊರಿಗೆ ಹೋಗ್ತೀರ? ಇಲ್ಲ, ಒಂದು 3 ತಿಂಗಳು 6 ತಿಂಗಳಿಗೆ ಹೋಗ್ತೀವಿ. 2 ತಿಂಗಳು 3 ತಿಂಗಳು ಯಾವಾಗ ಫ್ರೀ ಆಗುತ್ತೆ ಅವಾಗ ಹೋಗ್ತಾ ಇರ್ತೀವಿ. ದಟ್ಸ್ ಗ್ರೇಟ್. ಅವ್ರ ಕೆಲಸದ ಬಗ್ಗೆ ಇರೋ ಅವ್ರಿಗೆ ಅಂದರೆ ಯಾವುದೇ ಕೆಲಸ ಆಗಿರ್ಬೋದು ಅದನ್ನು ಬಹಳ ಇಷ್ಟಪಟ್ಟು ಮಾಡೋದು ಬಹಳ ಮುಖ್ಯವಾಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಗೆಲ್ಲಿ ಅಂತ ಆಶಿಸಿ, ಗೆಲ್ಲಿ ಅಂತ ಆಶಿಸಿ, ಗೆಲ್ಸಿ. ಅಲ್ಲ, ಬಹುಶಃ ಆಶಿಸೋ ನಮ್ಮ ಕೈಲಿದೆ, ಗೆಲ್ಲಿಸೋ ನಮ್ಮ ಕೈಲಿಲ್ಲ. ಬಟ್ ಆದ್ರೂ ಕರ್ನಾಟಕದಲ್ಲಿ ಇದ್ದು ಆ ಬೋಡಿ ಮಕ್ಳಿಗೆ ಸಪೋರ್ಟ್ ಮಾಡಬಾರ್ದು. ನಾವ್ ಹೇಳೋದು ಮಾಡ್ಲಿ, ಧೋನಿಗೆ ಮಾಡ್ಲಿ, ಇಂಡಿಯಾಗೋಸ್ಕರ ಆಡಿದ್ದಾರೆ, ಧೋನಿಗೆ ಮಾಡ್ಲಿ. ಸಿ ಎಸ್ ಕೆಗೆ ಮಾಡೋದು ಇಷ್ಟ ಆಗಲ್ಲ. ಥ್ಯಾಂಕ್ ಯು.